ಆಕೆ ಇನ್ನೂ ಪ್ರೆಗ್ನೆಂಟು, ಆ ಮಗು ಇನ್ನೂ ಈಚೆ ಬಂದಿಲ್ಲ, ಪ್ರಪಂಚ ನೋಡಿಲ್ಲ, ಆ ಮಗುಗೆ ತಂದೆ ಯಾರು? ಯಾವ ನಾಯಕ ಆಗಕ್ಕೆ ನೀನು ಯೋಗ್ಯತೆ ಇಲ್ಲದೆ ಇರೋನು ಅಂತೀನಿ. ಬೇಡ ಕಮೆಂಟ್ಸ್ಗಳು, ಬೇಡ ಬೇಡವಾದಂಥ ಕೆಲಸಗಳನ್ನೇ ಮಾಡ್ಕೋಬತ್ತಾ ಇರೋ ದರ್ಶನ್, ನೀನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಒಂದು ವ್ಯಕ್ತಿನ ಕೊಲೆ ಮಾಡೋ ಅಂಥ ಕೆಲಸಕ್ಕೆ ಹೋಗ್ತಿ, ಒಂದು ಕೃತ್ಯಕ್ಕೆ ಹೋಗ್ತಿ ಅಂದರೆ ನೀನು ಮಾನವೀಯತೆ ಇಲ್ಲದೆ ಇರೋನು, ನೀನು ಒಂದು ಪ್ರಾಣಿಗೂ ಒಂದು ಕೀಳಾದಂಥ ವ್ಯಕ್ತಿ ಅಂತ ಹೇಳ್ತೀನಿ. ಒಂದು ವಿಷಯದಲ್ಲಿ ಕಂಟ್ರವರ್ಸಿ ಮಾಡ್ಕೊಂಡು ಹೋಗ್ತೀಯಲ್ಲ, ನೀನು ಯಾವ ಸಿನಿಮೆ ನಾಯಕ, ಯಾವ ಜನ ನಾಯಕ ನೀನು? ಇವಳನ್ನ ಒಂದು ಸಪೋರ್ಟ್ ಮಾಡಿಕೊಂಡು ಒಂದು ವ್ಯಕ್ತಿಯನ್ನು ಇವನು ಕೊಲೆ ಮಾಡೋವರೆಗೂ ಹೋಗ್ತಾನೆ ಅಂದರೆ ಇವನ್ನ ಗಲ್ಲು ಶಿಕ್ಷೆ ಆಗಬೇಕು ಅಂತೀನಿ. ನಿಜವಾಗ ಕೆಲ್ಸಕ್ಕೆ ಬಾರ್ದಿರೋ ಅಭಿಮಾನಿಗಳವರು ಅಂತೀನಿ ನಾನು. ನಮ್ಮ ಕರ್ನಾಟಕದಲ್ಲಿ ಒಂದು ಕೆಟ್ಟುಳ ಇವನು, ಪಾಪದ ಕೊಡ ತುಂಬಿದೆ ನಿನಗೆ, ಪಾಪದ ಕೊಡ ತುಂಬ್ತಾ ಇದೆ. ಮ್ಯಾಮ್, ಫಸ್ಟ್ ಕ್ವಶನ್ ಏನು ಅಂದರೆ, ಇವಾಗ ಕೇಸ್ ಪ್ರಕರಣದಲ್ಲಿ ಬಂದು 24 ಗಂಟೆಯಲ್ಲಿ ಪೊಲೀಸರು ಆ ಕೇಸ್ನ ಪತ್ತೆ ಹಚ್ಚಿ 13 ಜನನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಈ ಕೆಲಸಕ್ಕೆ ನೀವೇನು ಹೇಳ್ತೀರಾ? ಅಂದರೆ ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ಯಾವುದು ಕೇಸು ಅಷ್ಟು ಈಸಿ ಇರಲಿಲ್ಲ. 13 ಜನನ ಅರೆಸ್ಟ್ ಮಾಡಿದ್ದಾರೆ 24 ಅವರ್ಸಲ್ಲಿ, ಏನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತವಾಗಲೂ ಪೊಲೀಸ್ನವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಹಂಗೇ ಅವನಿಗೆ ಶಿಕ್ಷೆ ಕೊಡೋ ಅಂಥ ಕೆಲಸ ಆಗಬೇಕು. ಯಾರು ತಪ್ಪನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋಂಥ ಕೆಲಸ ಆಗಬೇಕು. ಬೇಲ್ ಆಗಬಾರ್ದು, ನಾನ್ ಬೇಲ್ ಆಗಬೇಕು. ಯಾಕೆಂದರೆ ಒಂದು ಜೀವದ ಜೊತೆ ಆಟ ಆಡಿದ್ದಾರೆ, ಆ ಜೀವಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಪ್ರಾಣಿಗಳಲ್ಲ, ಪ್ರಾಣಿಗಳಾದರೆ ಏನೋ ಕಚ್ಚಿಬಿಡ್ತು, ಏಕಾಏಕಿ ಬಂದು ಮೇಲೆ ಬಿದ್ದುಬಿಡ್ತು ಅನ್ನೋಕ್ಕೆ ಪ್ರಾಣಿಗಳಲ್ಲ. ಆಮೇಲೆ ಒಂದು ನಾರ್ಮಲ್ ವ್ಯಕ್ತಿನೂ ಅಲ್ಲ, ಒಬ್ಬ ಜನನಾಯಕ. ಆ ಜನನಾಯಕ ಹೇಗಿರಬೇಕು ಅಂದರೆ ಎಲ್ರಿಗೂ ಒಂದು ಅವರಿಂದ ತಿಳ್ಕೊಳ್ಳೋ ಅಂಥದ್ದಾಗಿರಬೇಕು, ಒಂದು ಮೆಸೇಜ್ ಇರಬೇಕು. ಯೂತ್ರೆಲ್ಲ ಅವ್ರ ಅಭಿಮಾನಿಗಳಿದ್ದಾರೆ, ಅಂಥ ಅಭಿಮಾನಿಗೆ ನಾವು ಕೊಡೋ ಅಂಥ ಮೆಸೇಜ್ ಹೆಂಗೆ ಯಾವ ಥರ ಇರಬೇಕು ಅಂದರೆ ಇವ್ರನ್ನ ನೋಡಿ ಕಲಿಯೋ ಅಂಥದ್ದು, ಒಂದು ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದಾಗಿರ್ಬೇಕು ಹೊರತು ಒಂದು ಕೊಲೆ ಮಾಡೋವರೆಗೂ ಹೋಗಬಾರ್ದು. ಅಂದರೆ ನಿಜವಾಗ್ಲೂ ಅವರು ದರ್ಶನ್ ಬಗ್ಗೆ ನಾ ಅವ್ರು ಮಾಡಿದರೆ ನಿಜವಾಗ್ಲೂ ಅಸಹ್ಯ ಅಂತೀನಿ ನಾನು. ಅವ್ರ ದರ್ಶನ್ಗೆ ಒಂದು ನನ್ನ ಕಡೆಯಿಂದ ಒಂದು ಧಿಕ್ಕಾರ ಹೇಳ್ತೀನಿ ನಾನು, ಆ ಕೆಲಸ ಆಗಬಾರ್ದು. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ ಆತ ಸತ್ತೋಗ್ಬಿಟ್ಟ, ಸಾಯಿಸ್ಬಿಟ್ರೆ ನೀವು, ಆಕೆ ಇನ್ನೂ ಪ್ರೆಗ್ನೆಂಟು, ಆ ಮಗು ಇನ್ನೂ ಈಚೆ ಬಂದಿಲ್ಲ, ಪ್ರಪಂಚ ನೋಡಿಲ್ಲ, ಆ ಮಗುಗೆ ತಂದೆ ಯಾರು, ತಾಯಿ ಯಾರು? ತಾಯಿ ಆ ಮಗುಗೆ ಏನು ಉತ್ತರ ಕೊಡುತ್ತೆ? ತಂದೆ ಯಾರು ಅಂತ ಕೇಳಿದಾಗ ಮಗುಗೆ ಏನು ತಾಯಿ ಉತ್ತರ ಕೊಡ್ತಾಳೆ? ಒಬ್ಬ ಗಂಡಸು ಒಂದು ತಾಯಿ ತೀರೋಗ್ಬಿಟ್ರೆ, ಹೆಂಡತಿ ತೀರೋಗ್ಬಿಟ್ರೆ, ಆ ತಾಯಿ ಮಕ್ಕಳಿಗೆ ತಾಯಿ ಇಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಂಬರ್ತಾನೆ. ಅದೇ ಒಂದು ಹೆಣ್ಣಿಗೆ ಆ ಆಫರ್ ಇಲ್ಲ, ಅವಳಿಗೆ ಬೇರೆ ಥರನೇ ಒಂದು ಹೆಸರು ಬಂದ್ಬಿಡುತ್ತೆ. ಅಂಥದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ವಾ? ಈಗ ಒಂದು ನಿನ್ನ ಒಂದು ಪ್ರೇಯಸಿಗೆ ಏನೋ ಅಂದರು ಅನ್ನೋ ಒಂದು ಕಾರಣಕ್ಕೆ ಅವನ್ನ ಕೊಲೆ ಮಾಡೋ ಅಂತಕ್ಕೆ ನೀವು ಹೋಗ್ತೀರಾ? ಅವನ್ನ ಎಲ್ಲೋ ಕೂಡಾಕ್ತೀರಾ? ಯಾವ ಥರ ಕೊಲೆ ಮಾಡಿದ್ದೀರಾ ನೀವು? ಯಾವ ಥರ ಕೊಲೆ ಮಾಡಿದ್ದೀರಾ? ಅಸಹ್ಯ ಬರ್ತಾ ಇದೆ ನಮಗೆ. ಈ ಅವನ್ನ ತೊಗೊಂಡೋಗಿ ಕೂಡಾಕೋ ಅಂಥದ್ದಿರ್ಬೋದು, ಅವ್ನ ಬಟ್ಟೆಯೆಲ್ಲ ಬಿಚ್ಚಿರೋ ಅಂಥದ್ದಿರ್ಬೋದು, ಇದೆಲ್ಲ ಮುಖ ಎಲ್ಲ ಒಡೆದು ಹೋಗ್ಬಿಟ್ಟಿದೆ, ಮೈಗೆಲ್ಲ ಒಂದು ಏನು ಬರೆಗಳು ಹಾಕಿದ್ದೀರಾ, ಕುಯ್ದಿದ್ದೀರಾ, ಹಾಂ, ಆಮೇಲೆ ಅವನ್ನ ಮರ್ಮಾಂಗಕ್ಕೂ ಕೂಡ ಹೋದ್ದು ಅವನ್ನ ಸಾಯಿಸೋ ಅಂತ ಕೆಲಸ ಮಾಡಿದ್ದೀರಾ? ಸಾಯಿಸಿರೋ ವ್ಯಕ್ತಿನ ಏನು ಮಾಡಿದ್ದೀರಾ? ಎಲ್ಲ ಒಂದು ನಾಯಿ ಸತ್ತೋದ್ರು ನಾವು ಅದನ್ನು ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ, ಒಂದು ಮಾನವೀಯತೆಗೆ ನೀವು ತೊಗೊಂಡೋಗಿ ಅದಕ್ಕೂ ಕೀಳಾಗಿ ತೊಗೊಂಡೋಗಿ ಎಲ್ಲ ಒಂದು ಮೋರಿ ಒಳಗೆ ಹಾಕ್ತೀರಾ ಅಂದರೆ ನೀವು ಎಂಥ ಮನುಷ್ಯತ್ವ ಇರೋರು ನೀವು? ನೀನು ಎಂಥ ನಾಯಕ ನೀನು? ಯಾವ ನಾಯಕ ಆಗಕ್ಕೆ ನೀನು ಯೋಗ್ಯತೆ ಇಲ್ಲದೆ ಇರೋನು ಅಂತೀನಿ. ನಾಯಕತ್ವಕ್ಕೆ ನೀನು ಯೋಗ್ಯತೆ ಇಲ್ದಿರೋ ಅಂಥ ಒಂದು ವ್ಯಕ್ತಿ ನೀನು. ನಿನಗೆ ಯಾರು ರೈಡ್ಸ್ ಕೊಟ್ಟವ್ರು ಯಾರು? ಈಗ ನಿನಗೆ ಏನೋ ಒಂದು ಕೆಲವು ಅವ್ರ ಕಡೆಯಿಂದ ಬೇಡ ಕಮೆಂಟ್ಸ್ಗಳು, ಬೇಡ ಬೇಡವಾದಂಥ ಕೆಲಸಗಳನ್ನೇ ಮಾಡ್ಕೋಬತ್ತಾ ಇರೋ ದರ್ಶನ್, ನೀನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸನೇ ಇಲ್ಲ ಆತನಿಂದ, ಬರೀ ಕಾಂಟ್ರವರ್ಸಿ ಮಾಡಿಕೊಂಡೇ ಬಂದಿರೋದು. ಅಂಥದ್ಕೆ ನಮ್ಮಂಥವ್ರೆಲ್ಲ ಒಂದು ಧ್ವನಿ ಎತ್ತಿದಾಗ ಸಾಕಷ್ಟು ಹೆಣ್ಮಕ್ಳಿಗೆ ಅವರು ಮಿಸ್ಸಸ್ಗೆ ಬೈದಂಥದನ್ನ ಇನ್ನೊಂದು ಹೆಣ್ಮಗುನ ನಿಲ್ಲಿಸಿ ಆ ವರ್ಡ್ಸನ್ನ ಕಮೆಂಟ್ ಮಾಡಿದ್ದಾರೆ. ಆ ಥರ ಒಂದು ಮಾಡಿದವ್ರಿಗೆ ಯಾಕೆ ನೀನು ಆಕ್ಷನ್ ತಗೊಂಡಿಲ್ಲ? ಈಗ ನಿನ್ನ ಮನೆಯವ್ರು ಮಾತ್ರ ಹೆಣ್ಮಕ್ಳು, ಬೇರೆಯವ್ರ ಮನೆಯವನ್ನೇ ಹೆಣ್ಮಕ್ಳು ಹೆಣ್ಮಕ್ಳಲ್ವಾ, ಯಾಕೆ ಅವ್ರಿಗೆ ಆಕ್ಷನ್ ತಗೊಳ್ಳಿಲ್ಲ? ಅವ್ರನ್ನ ಸಹಿಸೋ ಅಂಥ ಕೆಲಸ ಯಾಕೆ ಮಾಡಲಿಲ್ಲ? ಅವ್ರಿಗೆ ಬುದ್ಧಿ ಹೇಳೋ ಅಂಥ ಕೆಲಸ ಯಾಕೆ ಮಾಡಲಿಲ್ಲ? ನಿನ್ನ ಕಾನೂನನ್ನ ಕೈಗೆ ಎತ್ಕೊಳ್ಳೋಕ್ಕೆ ನಿನ್ಗೆ ಯಾರು ಆ ರೈಡ್ಸ್ ಕೊಟ್ಟರವ್ರು ಯಾರು? ಯಾಕೆ ಕಾನೂನನ್ನ ಕೈಗೆ ಎತ್ಕೊಂಡಿದ್ದೀಯಾ ನೀನು? ಕಾನೂನೇ ನೀವು ಹಂಗಾರೆ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ನೀನು ಹೇಳಿದರೆ ACP DCP ಕಮಿಷನರ್ವರೆಗೂ ಕೇಳೋ ಅಂಥದ್ದು ಒಂದು ನಿನಗೆ ಆ ಕೇಪಬಲ್ ಇದೆಯಾ ನೀನು? ಯಾಕೆ ಕಾನೂನು ರೀತಿ ಅವನಿಗೆ ನೀನು ಒಂದು ಇದನ್ನು ಶಿಕ್ಷೆ ಕೊಡ್ಸೋ ಅಂಥ ಕೆಲಸ ಮಾಡಬಾರ್ದಿತ್ತು? ನೀನು ಯಾವನು ಒಂದು ವ್ಯಕ್ತಿನ ಕೊಲೆ ಮಾಡೋ ಅಂಥ ಕೆಲಸಕ್ಕೆ ಹೋಗ್ತಿ, ಒಂದು ಕೃತ್ಯಕ್ಕೆ ಹೋಗ್ತಿ ಅಂದರೆ ನೀನು ಮಾನವೀಯತೆ ಇಲ್ಲದೆ ಇರೋನು, ನೀನು ಒಂದು ಪ್ರಾಣಿಗೂ ಒಂದು ಕೀಳಾದಂಥ ವ್ಯಕ್ತಿ ಅಂತ ಹೇಳ್ತೀನಿ ನಾನು. ಇನ್ನೊಂದೇನಂದರೆ ಅವರೊಬ್ಬರು ಸ್ಟಾರ್ ನಟ, ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಸರನ್ನ ಗುರುತಿಸ್ಕೊಂಡಿದ್ದಾರೆ. ನಿಮ್ಗೆ ಅನ್ಸುತ್ತಾ ಅವ್ರ ಮುಂದೆ ನಿಂತ್ಕೊಂಡಾಗ ಇದು ಕೃತ್ಯ ನಡೆದಿರ್ಬೋದು ಅಂತ ಒಂದು ಅಂದಾಜು ಏನಾದರೂ? ಈಗ ನಾವು ನೀವೇ ಮಾಧ್ಯಮದವರು ತೋರಿಸ್ತಂಥದ್ದು, ಯಾಕೆಂದರೆ ನಾವು ಕಣ್ಣಲ್ಲಿ ನೋಡಿಲ್ಲ.
ಸಾಕಷ್ಟು ಅವ್ರು ಜೀಪ್ ಹೋಗಿರೋ ಅಂಥದ್ದು ನೋಡಿದ್ದೀವಿ, ಬಂದಿರೋದು ನೋಡಿದ್ದೀವಿ, ಆ ಬಾಡಿ ತಂದು ಹಾಕಿರೋ ಅಂಥದ್ದು ನೋಡಿದ್ದೀವಿ. ಏನು ಇಲ್ದಾನೆ, ಬೆಂಕಿ ಇಲ್ದಾನೆ ಹೊಗೆ ಆಡೋಲ್ಲ. ನೀವು ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಾವು ನಿಮ್ಮ ಬೆನ್ನು ತೊಡ್ತೀವಿ, ನಾವು ನಮ್ಮ ಬೆನ್ನು ನಾವು ತೊಡ್ಕೊಡ್ತೀವಿ, ಓ ನಮ್ಮ ನಾಯಕ ಇದ್ದಾನೆ ಇವನು, ಇಂಥ ಕೆಲಸ ಮಾಡಿಲ್ಲ ಅಂತ ಅಂತೀವಿ ನಾವು. ನೀನು ಮಾಡೇ ಇದ್ರೆ ಮಾತ್ರ ನಿನಗೆ ಧಿಕ್ಕಾರನೇ. ನಾವು ಯಾವುದೇ ಕಾರಣಕ್ಕೂ ಯಾವನು ಏನು ಮಾಡ್ಕೊತಾನೆ ಮಾಡ್ಕೊಳ್ಳಿ, ಈ ದರ್ಶನ್ ಅಭಿಮಾನಿಗಳಿದಾರಲ್ಲ, ಉಚ್ಚ ಅಭಿಮಾನಿಗಳು, ಅವ್ರಿಗೆ ಮಾಡೋ ಕೆಲಸ ಇರೋಲ್ಲ, ಅವ್ರಿಗೆ ಅವ್ರ ತಂದೆ ತಾಯಿನೂ ಪ್ರೀತಿಸಿರಲ್ಲ, ಬಂಧು ಬಳಗ ಪ್ರೀತಿಸಿರಲ್ಲ, ಎಲ್ಲೆಲ್ಲ ಬಿಚ್ಚೆಲ್ಲಾಡ್ತಿರ್ತಾರೆ. ಇವ್ರು ಏನಕ್ರಿ ಇಂಥ ಉಚ್ಚ ಅಭಿಮಾನ ಏನಕ್ರಿ? ಅಭಿಮಾನಿಗಳು ಬಂದು ಅವ್ರವ್ರ ಮನೆಗಳಿಗೆ ಹತ್ರ ಎಲ್ಲ ಬಂದು ಬೇಕಾದಷ್ಟು ಗಲಾಟೆ ಮಾಡಿದ್ದಾರೆ. ಆಮೇಲೆ ಸಾಕಷ್ಟು ಅವ್ರ ನಂಬರ್ಗಳು ತೊಗೊಂಡು ಅವ್ರಿಗೆ ಕರೆ ಮಾಡಿ ಬೇಡವಾದಂಥ ಪದಗಳನ್ನೆಲ್ಲ ಉಪಯೋಗಿಸಿದ್ದಾರೆ. ಈ ಕೆಲಸವನ್ನು ಮಾಡಬೇಡಿ, ನಿಮ್ಮ ತಂದೆ ತಾಯಿನ ಪ್ರೀತಿ ಮಾಡಿ. ಇವನು ದರ್ಶನ ಹೇಳಿಕೆ ಕೊಡ್ಬೋದಲ್ಲ, ಯಾಕೆ ಹೆಣ್ಮಕ್ಳಿಗೆಲ್ಲ ಬೇರೆ ಬೇರೆಯವ್ರಿಗೆಲ್ಲ ಬೇಡವಾದಂಥ ಒಂದು ತೊಂದರೆಗಳು ಕೊಡ್ತಾ ಇದ್ದೀರಾ ಅನ್ನೋರು ಅಂದ್ಕೊಳ್ಳಿ. ನೀನು ಒಬ್ಬ ಒಳ್ಳೆ ನಾಯಕ ಆಗಿದ್ರೆ ನಿನ್ಗೆ ಒಳ್ಳೆ ಪ್ರಶಂಸೆ ಬಂದೇ ಬರುತ್ತೆ. ನೀನು ನಾಯಕ ಅಲ್ಲ, ಒಳ್ಳೆ ನಾಯಕ ಅಲ್ಲ ನೀನು. ಪ್ರತಿಯೊಂದು ವಿಷಯದಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗ್ತೀಯಲ್ಲ, ನೀನು ಯಾವ ಸಿಮ್ಮೆ ನಾಯಕ, ಯಾವ ಜನ ನಾಯಕ ನೀನು ಹೇಳಿ ಮೇಡಮ್. ಇನ್ನೂ ಒಂದೇನಂದ್ರೆ, ಈ ಪವಿತ್ರ ಗೌಡ ಹೆಸರು ಬಂದು ಈ ಹಿಂದೆನೇ ಕೇಳಿ ಬಂದಿತ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಫೋಟೋಗಳು ಹರಿದಾಡಿತ್ತು. ಈಗ ಅದೇ ಮತ್ತೆ ಅವ್ರ ಹಿಂದಾನೇ ಅದೇ ಸುದ್ದಿ ಆಗಿರೋದು, ಪವಿತ್ರ ಗೌಡ ಇಂದಾನೇ ಅವ್ರ ಜೈಲಿಗೆ ಪಾಲಾಗಿರೋದು, ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಮೇಡಮ್? ಒಂದು, ಈಗ ನಾವು ಯಾರೋ ತಗೊಂಡೋಗಿ ಪವಿತ್ರ ಗೌಡದು ದರ್ಶನದು ಫೋಟೋ ಹಾಕಿಲ್ಲ, ಹಾಕ್ಕೊಂಡಿಲ್ಲ, ಆಕೆನೇ ಹಾಕ್ಕೊಂಡಿರೋದು. ನಾನು ಅದಕ್ಕೇ ಹೆಣ್ಮಕ್ಳಿಗೆ ಒಂದು ಅರಿವು ಏನು ಮಾಡಿಸ್ತೀವಿ ಅಂದರೆ, ಇನ್ನೊಂದು ಹೆಣ್ಣಿನ ಭವಿಷ್ಯನ ಹಾಳು ಮಾಡೋಕೆ ಹೋಗ್ಬೇಡಿ ನೀವು. ಇನ್ನೊಂದು ಹೆಣ್ಣಿನ ಬಹುಶಃ ಹಾಳು ಮಾಡಬೇಡ. ನಿನಗೆ ಇನ್ನೂ ಒಂದು ನಿನ್ನ ಲೈಫ್ ಕೊಡೋ ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನೀನು ಇನ್ನೊಬ್ಬನ ವ್ಯಕ್ತಿನ ಮದುವೆ ಮಾಡ್ಕೊಂಡಿದ್ದೀಯಾ, ಆತನ ಬಿಟ್ಟಿದೀಯಾ, ಅವನೇನಾಗಿದ್ದಾನೆ, ಅವನ ಪರಿಸ್ಥಿತಿ ಏನಾಗಿದೆ, ನಿನ್ನ ಇನ್ನಲ್ಲೇ ತೆಗೆದ್ರೆ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ನಮಗೆ. ನೀನೇ ಹಾಕ್ಕೊಂಡಿರ್ತಕ್ಕಂಥದ್ದು ಇದು. ಹಂಗಾಗಿ ನಿನ್ನ ಪಬ್ಲಿಕ್ಕು ಚೆನ್ನಾಗಿ ಗೊತ್ತಿದೆ, ಇವಳು ಏನು ದರ್ಶನ್ಗೂ ಇವ್ರಿಗೂ ಏನು ಸಂಬಂಧ ಇದೆ, 10 ವರ್ಷ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಅಂತ ಒಂದು ಲೈವ್ ಹಾಕ್ಕೊಂಡಿದ್ದು ಅಲ್ವಾ. ಅದಕ್ಕೆ ಹೆಂಡತಿ ಆದವಳು ರೆಸ್ಪಾನ್ಸ್ ಮಾಡಲೇಬೇಕು, ಮಾಡಿದಾಳೆ ಆಕೆ. ಆಮೇಲೆ ಈಗಲೂ ಕೂಡ ಜನಕ್ಕೆ ಈಕೆಗೆ ಅಂದಿರೋದ್ರಿಂದನೇ ಈಕೆನೆ ಮುಂದೆ ಆಳತ್ವ ಇರೋದ್ರಿಂದ ಏವನ್ ಆಗಲೇಬೇಕು, ಈಕೆಗೂ ಶಿಕ್ಷೆ ಆಗಬೇಕು. ಇವಳನ್ನ ಒಂದು ಸಪೋರ್ಟ್ ಮಾಡಿಕೊಂಡು ಒಂದು ವ್ಯಕ್ತಿಯನ್ನು ಇವನು ಕೊಲೆ ಮಾಡೋವರೆಗೂ ಹೋಗ್ತಾನೆ ಅಂದರೆ ಇವನ್ನ ಗಲ್ ಶಿಕ್ಷೆ ಆಗಬೇಕು ಅಂತೀನಿ, ಗಲ್ ಶಿಕ್ಷೆ ಆಗಬೇಕು. ನೀನು ತಪ್ಪು ಮಾಡಿಲ್ಲ ಅಂದರೆ ನೀನು ಬಚಾವಾಗಿ ಬಾ, ತೊಂದರೆ ಇಲ್ಲ. ನಿನಗೆ ಬೇಕಾದ್ರೆ ನಾವು ಪಟಾಕಿನೂ ಹೊಡೆದು ಬಿಡ್ತೀವಿ, ಪಟಾಕಿನೂ ಹೊಡಿತೀವಿ ನಿನಗೆ, ಬೊಟ್ಟಂಗಿನ ಬೆಂಕಿ ಹತ್ತೀವಿ, ಹಂಗೆ ಬೆಂಕಿ ಹತ್ತೀವಿ. ಇದನ್ನೇ ನೀನು ಮಾಡ್ಕೊಂಬರ್ತೀಯ, ಹೆಣ್ಮಕ್ಳು ಕೇವಲವಾಗಿ ಒಂದು ಸ್ಟೇಜ್ಗಳಲ್ಲಿ ಕೇವಲವಾಗಿ ಮಾತಾಡ್ತೀಯ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನಿನ್ನ ಅಭಿಮಾನಿಗಳು, ಅವ್ನು ಯಾವ ಸೀಮೆ ಅಭಿಮಾನಿಗಳೋ ಗೊತ್ತಿಲ್ಲ ನನಗೆ, ಅವ್ನು ನಿಜವಾಗ್ಲು ಕೆಲ್ಸಕ್ಕೆ ಬಾರ್ದಿರೋ ಅಭಿಮಾನಿಗಳು ಅವರು ಅಂತೀನಿ ನಾನು, ಮಾನವೀಯತೆ ಇಲ್ಲದೆ ಇರೋ ಅಭಿಮಾನಿಗಳು. ಅವರೂ ಕೂಡ ಇಂಥ ಕ್ರೂರಿಗಳೇ ಇರ್ತಾರೆ, ಅವರು ಒಳ್ಳೆಯವ್ರಿಗೆ ಒಂದು ಮನ ಮುಟ್ಟಿರುತ್ತೆ. ನಿನ್ನೆ ಒಂದು ಮೀಡಿಯಾದಲ್ಲಿ ಬಂದಂಥ ವಿಷಯಗಳು ಕೆಲವು ಮನೆ ಮುಟ್ಟಿರುತ್ತೆ, ಅಭಿಮಾನಿಗಳಿಗೂ ಮನೆ ಮುಟ್ಟಿರ್ತಾರೆ, ಅವ್ರು ಕೂಡ ಚೇಂಜ್ ಆಗಿರ್ತಾರೆ. ಎಂಥ ಅವನಿಗೆ ನಾವು ಅಭಿಮಾನಿ ಆಗಿದ್ದೀವಿ, ಇವನು ಎಂಥ ನಾಯಕ ಅನ್ನೋರು ಒಳ್ಳೆಯ ಮನಸ್ಸಿರೋರು, ಹೃದಯ ಇರೋರು, ಮಾನವೀಯತೆ ಇರೋರು, ಅವರು ಕೂಡ ಚೇಂಜ್ ಆಗಿರ್ತಾರೆ. ಮಾನವೀಯತೆನೇ ಇಲ್ಲದೆ ಇರೋರು, ಮಾಡೋ ಕೆಲಸ ಇರೋರು, ಇಂಥದಕ್ಕೆ ಪ್ರಶಂಸೆ ಕೊಡ್ತಾರೆ, ಡಿ ಬಾಸ್ ಅಂತಾರೆ. ಅನ್ನಿ ನೀವು ನಿಮ್ಮ ತಂದೆ ತಾಯಿಗೆ ಅನ್ನಿ, ನಿಮ್ಮ ಅಪ್ಪ ಡಿ ಬಾಸ್ ಇರ್ತಾನೆ, ನಿಮ್ಮ ತಾಯಿ ಒಂದು ಹೀರೋಯಿನ್ ಇರ್ತಾಳೆ, ರಾಜ ರಾಣಿ ಇದ್ದಂಗೆ ಇರ್ತಾರೆ, ಸಾಕಷ್ಟು 9 ತಿಂಗಳು ಎತ್ತು ಹೊತ್ತು ಹೊಟ್ಟೆ ಒಳಗೆ ಇಟ್ಕೊಂಡು ಕಷ್ಟ ಬಿದ್ದು ಭೂಮಿ ತಂದಿರ್ತಾರೆ, ಅವ್ರು ಋಣ ತೀರಿಸಿ ನೀವು. ಇವನು ಯಾವನ ಋಣ ತೀರ್ಸಕ್ಕೆ ಹೋಗ್ತೀರಾ? ಅದೇ ಕೆಲಸ ನೀವು ಇವತ್ತು ನಿನ್ನೆ ಒಬ್ಬ ಸತ್ತು ಬಿದ್ದನಲ್ಲ ಆ ಜಾಗದಲ್ಲಿ ನೀವು ಬಿದ್ದಿದ್ರೆ ನೀವು ಅವನಿಗೆ ನಿಮ್ಮ ಆನ್ಸರ್ ಏನಿರ್ತಿತ್ತು? ನಿಮ್ಮ ತಂದೆ ತಾಯಿ ಏನಂದ್ರೆ ಅವ್ರಿಗೆ ಒಂದು ಮರ್ಮಮ್ಗೆ ಹೊಡೆದು ಒಂದಷ್ಟು ನೀವು ನೋಡಿರ್ತೀರ, ಏನು ಅನಿಸ್ತು ನಿಮ್ಗೆ ಒಂದು ವ್ಯಕ್ತಿ ಇಷ್ಟು ಕ್ರೂರವಾಗಿ ಕೊಲೆ ಹಾಕ್ತಾನೆ ಅನ್ನೋದಾದ್ರೆ ಏನು ಅನಿಸ್ತು ನಿಮಗೆ? ಅದರಲ್ಲೂ ಇವ್ರ ಹೆಸರು ಸ್ಟಾರ್ ಹೆಸರು ಕೇಳಿ ಬರ್ತಾ ಇದ್ದಲ್ವ? ಅದು ಪ್ರೂವ್ ಆಗಿಲ್ಲ, ಇಲ್ಲ ಪ್ರೂವ್ ಆಗಿಲ್ಲ. ಬಟ್ಟು ಏನು ಇಲ್ದಾನೆ ನಾನು ವಿಷಯ ಈಚೆ ಬರಲ್ಲ, ವಿಷಯ ಇದ್ದೇನೆ ಈಚೆ ಬರುತ್ತೆ. ಇಲ್ಲ, ಎಲ್ಲ ಚಾನಲ್ಲೂ ಕೊಟ್ಟಿದ್ದಾರೆ, ಆಮೇಲೆ ನಾವೇ ಮಾಡಿರೋದಂತೂ ಒಪ್ಕೊಂಡಿದ್ದಾರೆ. ಅವ್ರನ್ನ ಯಾವ ರೀತಿ ಬಾಯಿ ಬಿಡಿಸ್ಬೇಕು ಪೊಲೀಸ್ನವ್ರಿಗೆ ಗೊತ್ತಿದೆ. ಇವ್ರು ಏನೇ ಕತೆ ಕಟ್ಬೋದು, ಏನೇ ಒಂದು ಬಣ್ಣ ಹಚ್ಬೋದು, ಬಟ್ ಪೊಲೀಸ್ನವ್ರು ಬಾಯಿ ಬಿಡಿಸ್ತಾರೆ. ಬಟ್ ಬಿಡಿಸಿದ್ದೀರಾ, ಒಂದು ಒಳ್ಳೆ ರೀತಿಯಲ್ಲಿ ಈಚೆಗೆ ತಂದಿದ್ದೀರಾ, ಅವನಿಗೆ ಶಿಕ್ಷೆ ಆಗೋಂಥದ್ದು ಮಾಡಿ, ಮುಚ್ಚಾಕೋಂಥದ್ದು ಮಾಡಬೇಡಿ. ನಾನು ಸಿದ್ದರಾಮಯ್ಯ ಅವರ ಹತ್ರವೂ ಅದನ್ನೇ ಹೇಳಿರೋದು, ನೀವು ಕೂಡ ಹೇಳಿದಿರಾ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ. ಶಿಕ್ಷೆ ಬರೀ ಹೇಳಿಕೆ ಆಗಬಾರ್ದು, ನಿಮ್ಮದು ಹೇಳಿಕೆ ಆಗಬಾರ್ದು. ಅವನು ಎಂಥವನ್ನೇ ಆಗಿರಲಿ, ಅವನು ಎಂಥ ವ್ಯಕ್ತಿನೇ ಆಗಿರಲಿ, ಅವನಿಗೆ ಒಂದು ಅನ್ಯಾಯಕ್ಕೆ ಏನು ಅನ್ಯಾಯ ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಆಗಲಿ ಅಂತ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಅವ್ರ ಹೆಸರು ಹೇಳೋದಕ್ಕೆ ಇದು ಬಂತು ನನಗೆ ನೆನಪು. ಏನಂದರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದೆ, ಸಿದ್ದರಾಮಯ್ಯವ್ರಿಗೂ ಕೂಡ ಈ ವಿಷಯ ತಿಳಿದಿತ್ತು, ಯಾಕಂದರೆ ಇವ್ರ ಕೇಸ್ ಮುಚ್ಚಾಕೋಸ್ಕರ ಅಲ್ಲಿವರೆಗೂ ನ್ಯೂಸ್ ಹೋಗಿತ್ತು, ಬಟ್ ಅವ್ರು ಅವಕಾಶ ಕೊಟ್ಟಿಲ್ಲ ಅಂತ ಒಂದು ಹೇಳಿಕೆ ಬಂದಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ,
ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ಅವ್ರು ಇದನ್ನ ಮುಚ್ಚಕ್ಕಂಥದ್ದು ಕೆಲಸ ಮಾಡಬಾರ್ದು ಅಂತೀನಿ ನಾನು, ಮಾಡಬಾರ್ದು ಇದು ಮುಚ್ಚಕ್ಕಂಥ ಕೆಲಸನ. ಯಾಕೆಂದರೆ ಪ್ರಾಣ ಎಲ್ಲರದ್ದು ಪ್ರಾಣನೇ, ಮನುಷ್ಯನಿಗೆ ನಾವು ಮೊದಲು ಮಾನವೀಯತೆಯಿಂದ ಅವ್ರಿಗೆ ಮನುಷ್ಯನಿಗೆ ಬೆಲೆ ಕೊಡೋಣ. ಯಾಕೆಂದ್ರೆ ಮನುಷ್ಯರು ನಾವು, ಪ್ರಾಣಿಗಳಲ್ಲ, ಕ್ರೂರಿಗಳಲ್ಲ, ಕ್ರೂರಿಗಳು ಆಗಲೇಬಾರ್ದು. ಈ ಥರ ಅಸಹ್ಯದ ಕೆಲಸ ಮಾಡಬಾರ್ದು. ನೀನು ಏನೋ ಮಾಡ್ಕೊ, ಏನೇನೋ ಒಂದು ಕಾಂಟ್ರವರ್ಸಿ ಮಾಡ್ಕೋತಿದ್ದೆ, ಅದಕ್ಕೆ ನಾವು ಧ್ವನಿ ಎತ್ತಿರಲಿಲ್ಲ ಮೇಡಮ್, ಬಿಟ್ಬಿಟ್ಟಿದ್ದೆ. ಏನೇ ಅವನೊಬ್ಬ ಇದೇ ಒಂದು ಕ್ಯಾಟಗಿರಿ ಇರಬೇಕು ಅಂತ, ಬಟ್ ಕೊಲೆ ಮಾಡೋವರೆಗೂ ಹೋಗಿದ್ದಾನೆ ಅಂದರೆ ಇವನು ಎಂಥ ನಾಯಕ ಇವನು. ನಮ್ಮ ಕರ್ನಾಟಕದ ಅಲ್ಲಿ ಒಂದು ಕೆಟ್ಟುಳ ಅಂತೀನಿ ನಾನು, ನಮ್ಮ ಕರ್ನಾಟಕದಲ್ಲಿ ಒಂದು ಕೆಟ್ಟುಳ ಇವನು. ಇವನು ಇಂಥ ನಾಯಕ ನಮಗೆ ಬೇಡ. ಇವನಿಗೂ ನಮ್ಮದೊಂದು ಧಿಕ್ಕಾರ ಇರಲಿ, ನಮ್ಮಂಥ ಹೆಣ್ಮಕ್ಳದೊಂದು ಧಿಕ್ಕಾರ ಇರಲಿ. ಆಮೇಲೆ ಆ ತಂದೆ ತಾಯಿ ಗೋಳಾಡ್ತಾ ಇದ್ದಾರಲ್ಲ, ಅವ್ರು ಕಣ್ಣೀರು ತಟ್ಟಲ್ಲ ನಿನಗೆ? ಪಾಪದ ಕೊಡ ತುಂಬಿದೆ ನಿನಗೆ, ಪಾಪದ ಕೊಡ ತುಂಬ್ತಾ ಇದೆ. ಎಷ್ಟು ಪಾಪ ಮಾಡ್ಕೊಂಬರ್ತೀಯ ನೀನು? ಆ ಹೆಂಡ್ತಿಗೆಲ್ಲ ಅಷ್ಟು ಗೋಳಾಡಿಸ್ಬಿಟ್ಟ, ಹೊಡೆದ ಬಡ್ದ. ಅವಳೇನು ಸತ್ತಲಿಲ್ಲ ಸದ್ಯಕ್ಕೆ, ಅವಳೇ ಸಾಯ್ತು, ಸತ್ತೋಗ್ಬೇಕಾಗಿತ್ತು. ಅವಳು ಸತ್ತಿಲ್ಲ ಆಕೆ ವಿಜಯಲಕ್ಷ್ಮಿ. ಅಂಥ ಒಂದು ಆಗೆಲ್ಲ ಅಂಥ ಪರಿಸ್ಥಿತಿ ತಂದು ಅವ್ಳಿಗೆ ಬುರುಡೆ ಎಲ್ಲ ಹೊಡೆದಾಕಿ ಮಕ್ಕ ಎಲ್ಲ ಊದಿಸಿ ಎಲ್ಲ ಮಾಡಾಕ್ಬಿಟ್ಟೆ. ನಿನ್ನ ಮನುಷ್ಯನೇ ಅಲ್ವಾ ಹಾಗಾದ್ರೆ? ನೀನು ಯಾವ ಸಿಮೆ ನಾಯಕ, ಯಾವ ಜನ ನಾಯಕ ನೀನು? ಏನು ಯೂತ್ಗೆ, ನಮ್ಮ ಕರ್ನಾಟಕಕ್ಕೆ ಏನು ಮೆಸೇಜ್ ಕೊಡ್ತೀಯ ನೀನು? ಇದೇನ ಮೆಸೇಜ್ ಕೊಡೋದು ನೀನು? ಒಬ್ಬ ಎಂಥವನು ಅವನು, ಒಂದು ದನ ಕಡಿಯೋನು ಈ ಕೆಲಸ ಮಾಡಲ್ಲ, ದನ ಕಡಿಯೋನು ಈ ಕೆಲಸ ಮಾಡಲ್ಲ, ಅಂಥ ಹಸಹ್ಯದ ಕೆಲಸ ಮಾಡಿದ್ದಾನೆ ಇವನು. ಹಾಂ, ಇವನಿಗೆ ನಮ್ಮದೇ ಆದಂಥ ಒಂದು ಧಿಕ್ಕಾರ ಇರಲಿ ಖಂಡಿತವಾಗ್ಲು. ದರ್ಶನ್ನೇ ಮಾಡಿದರೆ ಖಂಡಿತವಾಗ್ಲು ನಾನು ಸರ್ಕಾರದವ್ರ ಹತ್ರ, ಸಿದ್ದರಾಮಯ್ಯ ಅವ್ರ ಹತ್ರ ಆಗಿರ್ಬೋದು, ಡಿ ಕೆ ಸಾಹೇಬ್ರ ಹತ್ರ ಆಗಿರ್ಬೋದು, ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ, ಇವ್ರು ಬಿಡೋ ಅಂತ ಕೆಲಸ ಆಗಬಾರ್ದು, ಇವ್ರಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅಂತ ಕೇಳ್ಕೊಳ್ತೀನಿ.